subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎರಡು ಸತಿ ಡಬಲ್ ಸುಲಿದಿರೋ ಅವರೇ ಕಾಳದು ಉಪ್ಪಿಟ್ಟು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ನೀರುಳ್ಳಿ ಹಾಕಲ್ಲ, ನೀರುಳ್ಳಿ ಹಾಕ್ದಲೆ ಹೇಳ್ತೀನಿ. ಈಗ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ತೋರಿಸ್ತಾ ಇದ್ದೀನಿ. ಡಬಲ್ ಪಿ ಲವಲೆಕಾಯಿನೂ ತೋರಿಸಿದ್ದೀನಿ, ಇನ್ನೊಂದು ಸತಿ ತೋರಿಸ್ತೀನಿ. ಇದೆಲ್ಲ ಸೀಸನಿಂಗ್ದು ಇಂಗ್ರೀಡಿಯೆಂಟ್ಸು, ಇದೆಲ್ಲನೂ ಸೀಸನಿಂಗ್ದೇ ಇಂಗ್ರೀಡಿಯೆಂಟ್ಸು. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಟ್ಟಿಗೆ ತೋರಿಸ್ತೀನಿ. ಇವಾಗ ನೋಡಿ ಪಿ ಅವರೇಕಾಯಿ ತೋರಿಸ್ತಾ ಇದ್ದೀನಿ, ಫ್ರೆಶ್ ಆಗಿರೋದು. ಮತ್ತು ಅದನ್ನು ಸುಲಿತಿರೋದು ತೋರಿಸಿದ್ದೀನಿ ನೋಡಿ, ಸುಲಿದಿರೋದನ್ನು ಒಂದು ಸತಿ ಸುಲಿದು ಹಾಕಿದ್ದೀನಿ ನೋಡಿದ್ರಲ್ಲ. ಇನ್ನೊಂದು ಸತಿ ಅದನ್ನ ನೀರಲ್ಲಿ ನೆನೆಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು, ಅದು ಒಂದು ಸತಿ ಪೀಲ್ ಮಾಡಿದ್ದನ್ನು. ಮತ್ತು ನೋಡಿ ಅದನ್ನು ಸುಲಿದು ಬಿಟ್ಟು ಸಿಪ್ಪೆ ತೆಗೆದು ತೋರಿಸ್ತಾ ಇದ್ದೀನಿ. ಡಬಲ್ ಪೀಲ್ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಹೋಗೋಣ. ಈಗ ಅರ್ಧ ಕಪ್ಪು ಅಕ್ಕಿ ರವೆಯನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದನ್ನ ಸ್ವಲ್ಪ ಮೂರರಿಂದ ನಾಲ್ಕು ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದು ರೋಸ್ಟ್ ಮಾಡಿದ್ರಿಂದ ಇದು ಇದ್ರದ್ದು ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರೋದು ಉಪ್ಪಿಟ್ಟದು. ಈಗ ಮೂರು ಟೇಬಲ್ ಸ್ಪೂನು ಎಣ್ಣೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿಡಿ. ಅದು ಕಾಯತ್ಲು ಅದಕ್ಕೆ ಒಂದು ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ನೋಡಿ ಇದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ ಜೀರಿಗೆ ಕಾಳು ಹಾಕ್ಕೊಳ್ಳಿ. ಆಯ್ತಲ್ಲ, ಹಾಗೆ ಅದು ಎರಡು ಚಟಪಟ ಅಂತ ಇರಬೇಕಾದ್ರೆ ಅದಕ್ಕೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ. ಈಗೆಲ್ಲನೂ ಒಟ್ಟಿಗೆ ಫ್ರೈ ಮಾಡಿ ನೋಡಿ. ಇದು ಕವರೆಕಾಳಿಗೆ ಹ್ಯಾಸಿಂತ್ ಬೀನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಇದು ಲೋಡೆಡ್ ವಿತ್ ನ್ಯೂಟ್ರಿಯೆಂಟ್ಸು, ಇದು ಹಾರ್ಟ್ ಫ್ರೆಂಡ್ಲಿ. ಇದು ಇದು ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇದು ಗುಡ್ ಸೋರ್ಸ್ ಆಫ್ ವಿಟಮಿನ್ ಎ ಸಿ ಕೆ ಮತ್ತು ಬಿ ಮತ್ತು ಪ್ರೋಟೀನು ಮತ್ತು ಫೋಲೇಟು. ಈಗ ಅದಕ್ಕೆ ಕಟ್ ಮಾಡಿರುವಂಥ ಕ್ಯಾಶ್ಯೂಸ್ ಹಾಕ್ಕೊಳ್ಳಿ. ಇದು ಎನರ್ಜಿನ ಬೂಸ್ಟ್ ಮಾಡಿಬಿಟ್ಟು ಹಾರ್ಟನ್ನು ಹೆಲ್ತಿಯಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ. ಅದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ, ಒಂದು ಟೀ ಸ್ಪೂನು ಗ್ರೇಟ್ ಮಾಡಿರುವಂತಹ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಒಟ್ಟಿಗೆ ಇದರಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಇದೆಯಲ್ಲ ಅದರದ್ದು ಕೆಲವು ಪೀಸಸ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದನ್ನು ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಇವಾಗ ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಮತ್ತು 1/6 ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ಅದಕ್ಕೆ. ಆಯ್ತಲ್ಲ, ಈಗ ಹಿಂಗು ಎರಡು ಪಿಂಚ್ ಹಾಕಿ. ಹಾಗೆ ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಎಲ್ಲ ಫ್ರೈ ಆಗಿ ಬಂದುಬಿಟ್ಟು ಮೆಣಸು ಕೂಡ ಸ್ವಲ್ಪ ಖಾರ ಆಗಿರೋ ಎಲ್ಲ ಬಿಡುತ್ತೆ ಹಸಿಮೆಣಸಿನ್ಕಾಯಿ, ಯಾಕಂದರೆ ಅವರೇಕಾಯಿ ಸಿಹಿ ಅಲ್ವೇ. ಈಗ ನೋಡಿ ಡಬಲ್ ಪೀಲ್ ಮಾಡಿರುವಂತಹ ಡಬಲ್ ಎರಡು ಸತಿ ಪೀಲ್ ಮಾಡಿರುವಂಥ ಅವರೇಕಾಯಿನ ಒಂದು ಕಪ್ ಹಾಕಿದ್ದೀನಿ. ಮತ್ತು ಅರ್ಧ ಕಪ್ಪು ಕ್ಯಾರೆಟ್ ಹಾಕಿದ್ದೀನಿ, ಎರಡನ್ನೂ ಒಟ್ಟಿಗೆ. ಆಯ್ತಲ್ಲ, ಚೆನ್ನಾಗಿ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಕಂಬೈನ್ ಆಗೋ ತನಕ. ಮತ್ತು ಅದು ಸೀಸನಿಂಗ್ ಎಲ್ಲ ಎಣ್ಣೆ ಎಲ್ಲ ಹಾಕಿದೆಯಲ್ವ ಅದು ಕೋಟ್ ಆಗೋ ತನಕ ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಇನ್ನೊಂದು ಸತಿ ಅದನ್ನು ಕೈ ಆಡಿಸ್ಕೊಳ್ಳಿ. ಅದರಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಉಪ್ಪು ಎಲ್ಲದಕ್ಕೂ ತಾಗಬೇಕಲ್ವಾ ಅದರಿಂದ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ನಾಲ್ಕು ನಿಮಿಷದ ತನಕ ಅದೆರಡು ಒಟ್ಟಿಗೆ ಕುಕ್ ಆಗಿ ಬರಬೇಕು. ಸೆಮಿ ಕುಕ್ ಆದರೂ ಪರವಾಗಿಲ್ಲ, ಸ್ವಲ್ಪ ಕುಕ್ ಆದರೂ ಪರವಾಗಿಲ್ಲ, ಯಾಕಂದರೆ ಅಕ್ಕಿ ರವೆ ಕುಕ್ ಆಗಬೇಕಾದ್ರೆ ಮತ್ತೆ ಕುಕ್ ಆಗಿ ಬರುತ್ತಲ್ವಾ, ಅದರಿಂದ ಸ್ವಲ್ಪ ಕುಕ್ ಮಾಡಬೇಕಾಗತ್ತೆ ನಾವು ಮೊದಲು. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ, ಸ್ವಲ್ಪ ಕುಕ್ ಆಗಿ ಬಂದಿದೆ, ತುಂಬ ಅಲ್ಲ. ಈಗ ನಾವು ಹುರಿದಿಟ್ಟಿದ್ದೀವಲ್ಲ ಅಕ್ಕಿ ತರಿ, ಅದನ್ನು ಹಾಕ್ಕೊಳ್ಳಿ. ಅಕ್ಕಿ ತರಿದು ಉಪ್ಪಿಟ್ಟಿದ್ದು ಅವರೆಕಾಳು ಹಾಕ್ಬಿಟ್ಟು ಈಗ ಒಂದು ಮಿಕ್ಸ್ ಕೊಡಿ. ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು, ಯಾಕಂದರೆ ನಾವು ಆವಾಗಲೇ ಸಪ್ರೇಟಾಗಿ ಹುರಿದಿಟ್ಟಿದ್ದೀವಲ್ಲ ನಾಲ್ಕು ನಿಮಿಷ. ಸೊ ಒಂದು ಸತಿ ಎಲ್ಲ ಕೋಟ್ ಆಗುತ್ತೆ, ಅದಕ್ಕೆ ಎಣ್ಣೆ ಎಲ್ಲ ಕೋಟ್ ಆಗೋ ಹಾಗೆ ಮಾಡ್ಕೊಳ್ಳಿ. ಈಗ ಅರ್ಧ ಕಪ್ಗೆ ನಾವು ಅಕ್ಕಿ ರವೆ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಹಾಕೋದು, ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇರೋದು ನಾನು ಒಂದು ಕಪ್ ಕಾಯಿಸಿಟ್ಟಿದ್ದೀನಿ, ಅದನ್ನ ಪೂರ್ತಿ ಹಾಕಿದ್ದೀನಿ. ಇನ್ ಬಿಟ್ವೀನ್ ನಾನು ಹಾಕ್ಕೋತೀನಿ, ಬೇಕಾದರೆ ನೀವು ಹಾಗೆ ಹಾಕ್ಕೊಂಡು ಅದನ್ನ ಅರೌಂಡ್ ಒಂದು ಮಿಕ್ಸ್ ಕೊಟ್ಬಿಟ್ಟು ಈಗ ಕವರ್ ಆ್ಯಂಡ್ ಕುಕ್ಕು ಒಂದು 8-10 ನಿಮಿಷ ಮಾಡಬೇಕು. ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡಿಬಿಟ್ಟು ಬೇಕಾದರೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ. ಇವಾಗ ನೋಡಿ ಓಕೆ, ಚೆಕ್ ಮಾಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಉಪ್ಪಿಟ್ಟು. ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ, ಚೆನ್ನಾಗಿ ಮೀದಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ ಉಪ್ಪಿಟ್ಟು. ಫಸ್ಟ್ ಕ್ಲಾಸಾಗಿದೆ, ಯಾಕಂದರೆ ನಾನು ಈರುಳ್ಳಿ ಯಾಕೆ ಹಾಕಲಿಲ್ಲ ಅಂತಂದರೆ ಈರುಳ್ಳಿ ಹಾಕಿದರೆ ನಿಮ್ಗೆ ಅವರೇಕಾಳದು ಟೇಸ್ಟೇ ಗೊತ್ತಾಗೋದಿಲ್ಲ. ಇವಾಗ ನಾನು ಡಬಲ್ ಪೀಲ್ ಮಾಡಾಕಿರೋದ್ರಿಂದ ತುಂಬ ಚೆನ್ನಾಗಾಗತ್ತೆ. ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕಾದಷ್ಟೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಕೊತ್ತಂಬರಿ ಸೊಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಉಪ್ಪಿಟ್ಟಿಗೆ. ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಆಯ್ತಲ್ಲ, ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಡಿ. ಮತ್ತು ಮಿಕ್ಸ್ ಮಾಡಿ ಆದಮೇಲೆ ಫ್ಲೇಮ್ ಸ್ವಿಚ್ ಆಫ್ ಮಾಡಿ ಲಿಂಬೆಹಣ್ಣು ಹಿಂಡಿ.
ಒಂದೆರಡು ಟೀಸ್ಪೂನ್ ಅರ್ಧ ಲಿಂಬೆಹಣ್ಣು ಹಾಕಿದ್ದೀನಿ. ಒಂದು ಮಿಕ್ಸ್ ಕೊಡಿ. ಈಗ ರೆಡಿ ಆಯಿತು ನಿಮಗೀಗ ಅವಲಕ್ಕಿದು ಅಕ್ಕಿ, ಅವರೆಕಾಳದು ಅಕ್ಕಿ ತರಿ ಉಪ್ಪಿಟ್ಟು. ಇದನ್ನು ಪ್ಲೇನಾಗಿ ಹಾಗೆ ಎಂಜಾಯ್ ಮಾಡೋದು ಒಳ್ಳೆಯದು. ಬೇಕಾದರೆ ನೀವು ಒಂದು ಸ್ವಲ್ಪ ಮಿಕ್ಸ್ಚರ್ ಎಲ್ಲ ಹಾಕಿ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಕೆಲವೆಲ್ಲ ಅವರೆಕಾಳದ ರೆಸಿಪಿಗಳು ಹಾಕಿರ್ತೇನೆ, ಅದ್ರ ಲಿಂಕ್ ಹಾಕ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಲಿಂಕ್ನ ಎಲ್ಲರ ಜೊತೆಯೂ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ.